ರಾಜ್ಯ ಚಲನಚಿತ್ರ ಪ್ರಶಸ್ತಿ ಇತ್ತೀಚೆಗಷ್ಟೇ ಪ್ರಕಟವಾಗಿದ್ದು ಹಲವು ಸಾಧಕರಿಗೆ ಪ್ರಶಸ್ತಿ ಸಂದಿವೆ. ಅದರಲ್ಲಿ ಜೀವಿತಾವಧಿ ಸಾಧನೆ ವಿಭಾಗದಲ್ಲಿ ನಿರ್ದೇಶಕ ಕೆವಿ ರಾಜು ಅವರ ಹೆಸರು ಕೂಡ ಇತ್ತು. ಇದೀಗ ಕೆವಿ ರಾಜು ಅವರು ಪ್ರಶಸ್ತಿಯನ್ನ ನಿರಾಕರಿಸಿದ್ದು, ಪ್ರಶಸ್ತಿ ಸ್ವೀಕರಿಸುವ ಯಾವ ಇಚ್ಛೆಯೂ ನನಗಿಲ್ಲ, ನನ್ನ ಸಿನಿಮಾ ಪ್ರಯಾಣದ ಗುರಿ ಮನರಂಜನೆಯ ಹೊರತು ಪ್ರಶಸ್ತಿ ಪಡೆಯೋದಲ್ಲ ಅಂತ ಹೇಳಿದ್ರು. ಅಲ್ಲದೆ ಇವರು ಈ ಹಿಂದೆಯೂ ಬಿಆರ್ ಪಂತುಲು ಪ್ರಶಸ್ತಿಯನ್ನ ಸ್ವೀಕರಿಸದೆ ದೂರ ಇಟ್ಟಿದ್ರು. ಎಸ್, ರಾಜ್ಯ ಚಲನಚಿತ್ರ ಪ್ರಶಸ್ತಿ ಇತ್ತೀಚೆಗಷ್ಟೇ ಪ್ರಕಟವಾಗಿತ್ತು, ಹಲವು ಸಾಧಕರಿಗೆ ಪ್ರಶಸ್ತಿ ಕೂಡ ಸಂದಿತ್ತು. ಅದರಲ್ಲಿ ಜೀವಿತಾವಧಿ ಸಾಧನೆ ವಿಭಾಗದಲ್ಲಿ ನಿರ್ದೇಶಕ ಕೆವಿ ರಾಜು ಅವರ ಹೆಸರಿತ್ತು. ಕೆವಿ ರಾಜು ಒಬ್ಬ ಹೆಸರಾಂತ ನಿರ್ದೇಶಕರು. ಸೊ ಸಾಕಷ್ಟು ಹಲವಾರು ಸಿನಿಮಾಗಳನ್ನು, ಕನ್ನಡ ಸಿನಿಮಾಗಳ ನಿರ್ದೇಶನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಳ್ಳಿಯ ಮೋಡಗಳು ಅಂತ ರಮೇಶ್ ಅರವಿಂದ್ ನಟನೆಯ ಆ ಒಂದು ಸಿನಿಮಾವನ್ನು ಕೂಡ ಅವರು ನಿರ್ದೇಶನ ಮಾಡಿದ್ದಾರೆ. ಇದೀಗ ಅವರು ಆ ಪ್ರಶಸ್ತಿಯನ್ನು ನಿರಾಕರಿಸಿದ್ದಾರೆ. ಪ್ರಶಸ್ತಿ ಸ್ವೀಕರಿಸುವ ಯಾವ ಇಚ್ಛೆ ಕೂಡ ನನಗಿಲ್ಲ, ಯಾಕೆಂದರೆ ನನ್ನ ಸಿನಿಮಾ ಪ್ರಯಾಣದ ಗುರಿ ಮನರಂಜನೆ ಹೊರತು ಪ್ರಶಸ್ತಿ ಪಡೆಯೋದಲ್ಲ ಅಂತ ಅವರು ಹೇಳಿದ್ದಾರೆ. ಎಸ್ ವೀಕ್ಷಕರೇ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ರಕ್ಷಾ. ಎಸ್, ಯಾವತ್ತೇ ಆದರೂ ಪ್ರಶಸ್ತಿ ಅಂದ ತಕ್ಷಣ ಯೂಶ್ವಲಿ ಅದನ್ನು ಓಡೋಡ್ ಹೋಗಿ ತಗೊಳ್ಳೋದನ್ನು ನಾವು ನೋಡಿರ್ತೀವಿ. ಆದರೆ ಯಾಕೆ ಕೆ ವಿ ರಾಜು ಅವರು ಇದಕ್ಕೆ ಸ್ಪಂದಿಸಲಿಲ್ಲ ಅಥವಾ ನನಗೆ ಬೇಡ ಅಂತ ಹೇಳಿದ್ರು ರಕ್ಷಾ? ಎಸ್ ಅಪರ್ಣ, ಏನಂತ ಅಂದ್ರೆ ಕೆವಿ ರಾಘು ಅವರು ಈ ಕೂಡ ಪಂಚುಲು ಅವಾರ್ಡ್ ಅನ್ನ ನನಗೆ ಬೇಡ, ನಾನು ಯಾವ್ದೇ ರೀತಿಯಲ್ಲಿ ಅವಾರ್ಡ್ ಅನ್ನ ಸ್ವೀಕರಿಸಲ್ಲ ಅನ್ನೋ ಒಂದು ರೀತಿಯಲ್ಲಿ ಆ ಒಂದು ಅವಾರ್ಡ್ ಅನ್ನ ತಿರಸ್ಕರಿಸಿದ್ರು. ಈಗ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಒಂದು ಅವಾರ್ಡ್ ಅನ್ನ ಅವರಿಗೆ ಒಂದು ಪ್ರಕಟ ಆಗಿದ್ದು. ಇನ್ನಲ್ಲಿ ಅವ್ರು ಹೇಳಿದ್ದು ಇಷ್ಟೇ, ನನಗೆ ಅವಾರ್ಡ್, ನಾನು ಅವಾರ್ಡ್ ತಗೊಳ್ಬೇಕು ಅಂತ ನನ್ನ ಸಿನಿಮಾ ಯಾವುದೇ ರೀತಿಯಲ್ಲೂ ನಾನು ಮಾಡುವುದಿಲ್ಲ. ನನ್ನ ಸಿನಿಮಾ ಮಾಡೋದ್ರಿಂದ ನನ್ನ ದುಡ್ಡನ್ನ ನಾನು ಪಡ್ಕೊಳ್ತೀನಿ, ಇದ್ರಲ್ಲಿ ಯಾವುದೋ ಒಂದು ರೀತಿ ಸಾಧನೆ ಅನ್ನೋದಿಲ್ಲ. ನಾನು ಜನರನ್ನ ಮನರಂಜಿಸೋದಕ್ಕೆ ಮಾತ್ರ ಚಿತ್ರವನ್ನ ಮಾಡ್ತೀನಿ, ಹಾಗಂತ ಪ್ರಶಸ್ತಿಯನ್ನ ತೆಗೆದುಕೊಳ್ಳೋದಕ್ಕಲ್ಲ. ಹೀಗಾಗಿ ನನ್ಗೆ ಯಾವುದೇ ಪ್ರಶಸ್ತಿ ನನ್ನ ಹರಸಿ ಬಂದ್ರು ಅದನ್ನ ನಾನು ತೆಗೆದುಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಪ್ರಶಸ್ತಿಯನ್ನ ಕೂಡ ನಾನು ನಿರಾಕರಿಸ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಈಗ ಬಂದಿರುವಂತ ಅವಾರ್ಡ್ ಅನ್ನ ಕೂಡ ಅವರು ನಿರಾಕರಿಸಿದ್ದಾರೆ. ಓಕೆ, ಧನ್ಯವಾದ ರಕ್ಷಾ ತಮ್ಮೆಲ್ಲ ಮಾಹಿತಿಗಾಗಿ.